ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋ ಅನೈ. ನಾನು ಅನೈ. ಸೊ ಹೇಗಿದ್ದೀರಿ ಸರ್? ನಾನು ಹುಷಾರಾಗಿದ್ದೇನೆ, ನೀವು ಹುಷಾರಾಗಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಸೊ ಇವತ್ತಿನ ವಿಡಿಯೋ ಏನಂದರೆ, ಟಾಪ್ ಪಾಪ್ಯುಲರ್ ಇಂಡಿಯನ್ ಬ್ರ್ಯಾಂಡ್ ವರ್ಲ್ಡ್ ವೈಡ್ ಅಂತ. ಸೊ ಯಾವುದು ಒಳ್ಳೆಯ ಬ್ರ್ಯಾಂಡ್ ಅದು ವರ್ಲ್ಡ್ ವೈಡ್ ಅಲ್ಲಿ ಫೇಮಸ್ ಇದೆ ಅಂತ ನಾನು ಹೇಳ್ಕೊಡ್ತೇನೆ. ಹಾಗೆ ಇಂಡಿಯಾದಲ್ಲಿ ಯಾವ ಇಂಡಿಯಾದ ಬ್ರ್ಯಾಂಡ್ ಅಲ್ಲ ಅಂತ, ಆದರೆ ಇಂಡಿಯಾದಲ್ಲಿ ಫೇಮಸ್ ಅಂತ ಅದನ್ನ ಹೇಳ್ತೇನೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದು ಕಾಣ್ತಿರೋ ಬೆಲ್ ಐಕಾನನ್ನು ಮರೆತಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಭಾರತದ ಹೆಮ್ಮೆ ಬ್ರ್ಯಾಂಡ್ಗಳನ್ನು ಪರಿಚಯ ಮಾಡುವ. ಸೊ ಇದು ಭಾರತದಲ್ಲೇ ಹುಟ್ಟಿ ಗ್ಲೋಬಲ್ ಅಲ್ಲಿ ಒಳ್ಳೆಯ ಫೇಮಸ್ ಆಗ್ತಿದ್ದೆ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಗ್ಲೋಬಲ್ ಅಲ್ಲಿ 43ನೇ ಸ್ಥಾನದಲ್ಲಿ ಇದೆ ಆಯ್ತಾ. ಫಾರ್ಚೂನ್ ಗ್ಲೋಬ್ 500 ಅವರ ಪ್ರಕಾರ ಇದು ಗ್ಲೋಬಲ್ ವರ್ಲ್ಡ್ ಅಲ್ಲಿ 2221ನೇ ಸ್ಥಾನದಲ್ಲಿ ಇದೆ ಆಯ್ತಾ. ಹಾಗೆ ಇದು ಇಂಡಿಯಾದ ಲಾರ್ಜೆಸ್ಟ್ ಬ್ಯಾಂಕ್ ಸಹ ಹೌದು, ವಿತ್ 23% ಮಾರ್ಕೆಟ್ ಶೇರ್ ಹೋಲ್ಡ್ ಆಯ್ತಾ. ಸೊ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಿದ್ದೇನೆ. ಇದು ಇಂಡಿಯಾ ಬಿಟ್ಟು ಇನ್ನೂ 36 ಕಂಟ್ರಿಯಲ್ಲಿ ಬ್ರಾಂಚಸ್ ಇದೆ ಆಯ್ತಾ SBI. ಇದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳುತ್ತಿದ್ದೇನೆ. ನೆಕ್ಸ್ಟ್ ಬ್ರ್ಯಾಂಡಿಗೆ ಬಂದರೆ ಝೊಮ್ಯಾಟೊ. ಝೊಮ್ಯಾಟೊ ನಿಮಗೆ ಗೊತ್ತಿರ್ಬೋದು ಇಂಡಿಯಾದು ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರ್ಯಾಂಡ್ ಆಗಿದೆ ಆಯ್ತಾ. ಸೊ ಇದು ಕರೆಂಟ್ ವ್ಯಾಲ್ಯೂಯೇಷನ್ ಬಂದರೆ ಇದು $15.8 billion ಅಷ್ಟಿದೆ. ಹಾಗೆ ಇದರ ಮುಂಚೆ ಹೆಸರು ಫುಡ್ಡಿ ಬೇ ಅಂತ ಇತ್ತು, ಮತ್ತು 2008 ಆಮೇಲೆ ಇದನ್ನ ಚೇಂಜ್ ಝೊಮ್ಯಾಟೊ ಅಂತ ಮಾಡಿದರು. ಇದು ಭಾರತ ಬಿಟ್ಟು ಇನ್ನೂ 23 ದೇಶದಲ್ಲಿ ಸರ್ವಿಸನ್ನು ಕೊಡ್ತಾ ಇದೆ. ಅದು ನಮಗೆ ಹೆಮ್ಮೆಯ ವಿಷಯ. ನೆಕ್ಸ್ಟ್ ಲ್ಯಾಕ್. ಸೊ ನೆಕ್ಸ್ಟ್ ಲ್ಯಾಕ್ ಮೇ ಅಂತ. ಸೊ ಇದು ಇಂಡಿಯಾದು ಕಾಸ್ಮೆಟಿಕ್ ಬ್ರ್ಯಾಂಡ್ ಆಗಿದೆ ಆಯ್ತಾ. ಸೊ ಬ್ಯೂಟಿ ಪ್ರಾಡಕ್ಟ್ ಇದನ್ನ ಫಸ್ಟ್ ಕಂಡುಹಿಡಿದಿದ್ದು JRD ಟಾಟಾ ಹಾಗೂ ಸಿಮೆಂಟ್ ಟಾಟಾ ಅಂತ. ಸೊ ಇದು ಫಸ್ಟ್ ಟಾಟಾ ಪ್ರಾಡಕ್ಟ್ ಆಗಿತ್ತು, ಆದರೆ ಇದನ್ನ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಕಂಪನಿಯವರು ಅಕ್ವೈರ್ ಮಾಡಿದ್ದಾರೆ ಆಯ್ತಾ. ಸೊ ಲ್ಯಾಕ್ಮೆ ಇಂಗ್ಲೀಷ್ ಅಲ್ಲಿ ಫ್ರೆಶ್ ವರ್ಲ್ಡ್ ಅಂತೆ, ಹಾಗೆ ಹಿಂದಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಅದನ್ನ ಲಕ್ಷ್ಮೀ ದೇವರ ಅಂತ ಹೇಳಲಾಗ್ತಿದೆ. ಸೊ ನೆಕ್ಸ್ಟ್ ವಿಪ್ರೋ ಆಯ್ತಾ. ವಿಪ್ರೋ ಸಹ ಒಂದು ಇಂಡಿಯನ್ ಬ್ರ್ಯಾಂಡ್ ಹಾಗೂ ಬೆಂಗಳೂರಿದೆ ಬ್ರ್ಯಾಂಡ್ ಆಯ್ತಾ. ಸೊ ಇದು ನಿಮಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ, ಹಾಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ, ಹಾಗೆ ಸುಮಾರು ಇದರಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ ಆಯ್ತಾ. ಸೊ ಇದರ ಟೋಟಲ್ ಎಂಪ್ಲಾಯೀಸ್ 2.2 lakh ಎಂಪ್ಲಾಯೀಸ್ ಇದ್ದಾರೆ ಆಯ್ತಾ. ಸೊ ಇದರ ವ್ಯಾಲ್ಯೂಯೇಷನ್ಗೆ ಹೋದರೆ ಇದು ಒಟ್ಟು 1.27 trillion ಅಲ್ಲಿ ಇದೆ ಆಯ್ತಾ. ಸೊ ಇದನ್ನ ಫೌಂಡ್ ಮಾಡಿದ್ದು ಆಜಿಮ್ ಪ್ರೇಮ್ಜಿ ಅಂತ. ಸೊ ನೆಕ್ಸ್ಟ್ ಕಾರ್ ವಿಷಯಕ್ಕೆ ಹೋಗುವಾಗ, ಸೊ ಕಾರ್ ಅಲ್ಲಿ ನಿಮ್ಗೆ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಸಿಗ್ತದೆ ಆಯ್ತಾ. ಅದು ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಟಾಟಾದವರು 2008 ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ನ $2.3 billion ಫೋರ್ಡ್ ಅವ್ರಿಗೆ ಕೊಟ್ಟು ತಗೊಂಡಿದ್ರು ಆಯ್ತಾ. ಸೊ ಇದು ತಗೊಂಡಾದ್ಮೇಲೆ 2013 ಜಾಗ್ವರ್ ಮತ್ತೆ ಲ್ಯಾಂಡ್ ರೋವರ್ ಮರ್ಜ್ ಆಯ್ತು, ಅಂದ್ರೆ ಜಾಗ್ವರ್ ಮತ್ತೆ ಲ್ಯಾಂಡ್ ರೋವರ್ ಲಿಮಿಟೆಡ್ ಅಂತ ಕಂಪನಿ ಶುರುವಾಯಿತು. ಸೊ ಹೋದ ವರ್ಷ ಇದು 481,065 ವೆಹಿಕಲ್ಸ್ ನ ಸೋಲ್ಡ್ ಔಟ್ ಮಾಡಿದ್ದಾರೆ ಆಯ್ತಾ, ವಿಚ್ ಇಸ್ ಯೂಸ್ ನಂಬರ್ ಇನ್ನು ಇಲ್ಲಿ 160 ದೇಶದಲ್ಲಿ. ಯಾಕಂದ್ರೆ 1 crore ಅದಕ್ಕಿಂತ ಜಾಸ್ತಿ ಇರೋ ಕಾರೇ 481,065 ವೆಹಿಕಲ್ ಸೋಲ್ಡ್ ಔಟ್ ಆದರೆ ಎಷ್ಟಾಗಿರ್ಬೋದು, ಅದು ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಯಾಕೆಂದ್ರೆ ಇದು ಟಾಟಾದವರು ಅಕ್ವೈರ್ ಮಾಡಿದ್ದಾರೆ, ಅಂದರೆ ಇದು ಇಂಡಿಯನ್ ಕಂಪನಿ. ಈಗ ಕಾರ್ ಇದು ವಿಷಯ ಆಯಿತು, ಈಗ ಬೈಕಿಗೆ ಹೋಗುವ. ಸೊ ನಿಮಗೆ ಬೈಕ್ ಅಂದರೆ ಯಾವುದು ಅಂದರೆ ಇಂಡಿಯಾದಲ್ಲಿ ಬುಲೆಟ್ ಬೈಕ್ ಎಲ್ಲರಿಗೆ ಕ್ರೇಜ್ ಇದೆ ಆಯ್ತಾ. ಸೊ ಅದು ಬುಲೆಟ್ ಬೈಕ್ನ ರಿಯಲ್ ಅದು ಹೆಸರು ರಾಯಲ್ ಎನ್ಫೀಲ್ಡ್ ಅಂತ ಆಯ್ತಾ ಕಂಪನಿ ಹೆಸರು. ನಿಮಗೆ ಗೊತ್ತಿರ್ಬೋದು ಇದು ಮುಂಚೆ ಬ್ರಿಟಿಷ್ ಬ್ರ್ಯಾಂಡ್ ಆಗಿತ್ತು, ಮತ್ತು ಇದನ್ನ 1994 ಒಂದು ಚೆನ್ನೈಯ ಕಂಪನಿ ಇಕಾರ್ ಮೋಟರ್ಸ್ ಅವರು ಇದನ್ನ ಅಕ್ವೈರ್ ಮಾಡಿದ್ರೆ ಆಯ್ತಾ. ಸೊ
ನೆಕ್ಸ್ಟ್ ಇದು ಸುಮ್ಮನೆ ಒಳ್ಳೆಯ ಟ್ರೆಂಡ್ ಅಂದರೆ ಬುಲೆಟ್ಗೋಸ್ಕರ ಒಳ್ಳೆಯ ಟ್ರೆಂಡ್ ಆಯಿತು ಇಂಡಿಯಾದಲ್ಲಿ. ಹಾಗೆ ಈ ಕೆಲವು ದೇಶದಲ್ಲಿ ಅಂದರೆ UAE ಅಲ್ಲಿ, ಕತಾರಲ್ಲಿ, ಹಾಗೆ ಸುಮಾರು ದೇಶಗಳಲ್ಲಿ ಇಂಡಿಯಾಗಿಂತ ಆ ದೇಶಗಳಲ್ಲಿ ಜಾಸ್ತಿ ಬುಲೆಟ್ ಬೈಕ್ಗಳು ಸೋಲ್ಡ್ ಔಟ್ ಅಂತ. ಇಂಡಿಯಾಕ್ಕಿಂತ ಜಾಸ್ತಿ ಬೈಕ್ ಸೋಲ್ಡ್ ಆಗ್ತಿದೆ ಅಂದ್ರೆ ಅಲ್ಲಿ ಎಷ್ಟು ಕ್ರೇಜ್ ಇರ್ಬೋದು ಅಂತ ಅನ್ಕೊಳ್ಳಿ. ಸೊ ಈಗ ಕ್ಲೋತಿಂಗ್ ಕ್ಯಾಟಗರಿಗೆ ಹೋಗುವ. ಸೊ ಈಗ ಪೀಟರ್ ಇಂಗ್ಲೆಂಡ್ ಆಯ್ತಾ, ಈಗ ಹೆಸರಲ್ಲಿ ಮಾತ್ರ ಇಂಗ್ಲೆಂಡ್ ಇದೆ ಆಯ್ತಾ, ಆದ್ರೆ ಇದು ಇಂಡಿಯಾ ಬ್ರ್ಯಾಂಡ್. ಸೊ ಇದು ಒಳ್ಳೆಯ ಮೇನ್ ಇಂಡಿಯಾದು ಟಾಪ್ ಕ್ಲೋತಿಂಗ್ ಬ್ರ್ಯಾಂಡ್ ಆಗಿದೆ. ಹಾಗೆ ಇದು ಒಂದು ತಿಂಗಳಲ್ಲಿ 5 ಮಿಲಿಯನ್ ಕ್ಲೋತ್ ಹೊಲಿತಾರೆ, ಅಂದ್ರೆ 50 ಲಕ್ಷ ಕ್ಲೋತ್ ರೆಡಿ ಆಗ್ತದೆ ಆಯ್ತಾ ಇಲ್ಲಿ. ಸೊ ಇದನ್ನ ಓನ್ ಮಾಡಿರೋ ಕಂಪನಿ ಮಧುರಾ ಲೈಫ್ ಸ್ಟೈಲ್ ಅಂತ. ಹಾಗೆ ಇದು ಡಿವಿಷನ್ ಆಗಿರೋ ಆದಿತ್ಯ ಬಿರ್ಲಾ ಗ್ರೂಪಿಗೆ. ಸೊ ನೆಕ್ಸ್ಟ್ CCD ಅಂದ್ರೆ ಕೆಫೆ ಕಾಫಿ ಡೇ ಅಂತ ನಿಮಗೆ ಗೊತ್ತಿರ್ಬೋದು. ಇದು ಸಿದ್ಧಾರ್ಥ್ ಸರ್ ಅವರ ಸ್ಟೋರಿ ಗೊತ್ತಿರ್ಬೋದು, ಸುಸೈಡ್. ಆದ್ರೆ ಇದು ಒಂದು ಹೆಮ್ಮೆ ವಿಷಯ ಏನಂದ್ರೆ ಇದು ವರ್ಲ್ಡ್ ಇದು ಪಾಪ್ಯುಲರ್ ಕಾಫಿ ಬ್ರ್ಯಾಂಡ್ ಆಗಿದೆ ಆಯ್ತಾ. ಸ್ಟಾರ್ಬಕ್ಸ್ ಸಹ ಹಿಂದೆ ಹಾಕಿದೆ ಈ ಬ್ರ್ಯಾಂಡ್ CCD ಆಯ್ತಾ. ಸೊ ಇಂಡಿಯಾದಲ್ಲಿ ಇದು 1500 ಜಾಸ್ತಿ ಕೆಫೆಗಳಿದೆ. ಹಾಗೆ ಸ್ಲೋಲಿ ಬೇರೆ ಅಂದರೆ ಬೇರೆ ಬೇರೆ ಕಂಟ್ರಿಗೆ ಹರಡಿಸ್ತಿದ್ದಾರೆ ಆಯ್ತಾ ಕೆಫೆಗಳನ್ನು. ಸೊ ಈಗ ಯಾವ ಕಂಟ್ರಿಯಲ್ಲಿ ಇದೆ ಗೊತ್ತಾ, ಇಂಡಿಯಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಹಾಗೆ ಸುಮಾರು ಕಂಟ್ರಿಗಳಲ್ಲಿ ಇದೆ ಆಯ್ತಾ. ಸೊ ನೆಕ್ಸ್ಟ್ USA ಏನು ಮಾಡ್ಬೋದು. ಮತ್ತೆ ಒಂದು ರಿಪೋರ್ಟ್ನ ಮುಖಾಂತರ ನಿಮಗೆ ಗೊತ್ತಿರ್ಬೋದಲ್ಲ, ಸಿದ್ಧಾರ್ಥ ಅವರ ಡೆತ್ ಆಮೇಲೆ 2019 ರತನ್ ಟಾಟಾ ಅವರು ಸಹ ಈ ಕಂಪನಿಯ ಅಕ್ವೈರ್ ಮಾಡಿಕ್ ನೋಡ್ತಿದ್ರಂತೆ. ಆದ್ರೆ ಆ ಸಿದ್ಧಾರ್ಥ ಅವರನ್ನ ಡೆತ್ ಆಮೇಲೆ ಅವರ ವೈಫ್ ಈ ಕಂಪನಿಯ ಟೇಕ್ ಓವರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಆದಿತ್ಯ ಬಿರ್ಲಾ ಗ್ರೂಪ್ ಆಯ್ತಾ. ಸೊ ಈ ಕಂಪನಿನ ಸ್ಟಾರ್ಟ್ ಮಾಡಿದ್ದವರು ಶೇಠ್ ಶಿವ್ ನಾರಾಯಣ್ ಬಿರ್ಲಾ ಅಂತ. ಸೊ ಇವರು 1857 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇವತ್ತಿನ ರೆವೆನ್ಯೂ ನೋಡಿದ್ರೆ ಕಂಪನಿದು 35 ಲಕ್ಷ ಕೋಟಿಯಲ್ಲಿದೆ ಆಯ್ತಾ. ಇದು ಒಳ್ಳೆಯ ವಿಷಯ ಅಂತ ಹೇಳ್ತಿದ್ದೇನೆ. ನೆಕ್ಸ್ಟ್ ಕಂಪನಿಗೆ ಹೋದ್ರೆ ಓಲ್ಡ್ ಮಾಂಕ್ ರಮ್ ಆಯ್ತಾ. ಇದು 60 ವರ್ಷ ಹಿಂದೆಯ ಇಂಡಿಯನ್ ರಮ್ ಬ್ರ್ಯಾಂಡ್ ಅಂತ ಆಗಿದೆ. ಇದು ವರ್ಲ್ಡ್ ವೈಡ್ ಫುಲ್ಲಿ ಫೇಮಸ್ ಆಗಿದೆ. ಹಾಗೆ ಇದನ್ನ 36 ಕಂಟ್ರಿಗಳು ಇದನ್ನ ಆಪರೇಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಅಂಡರ್ 160,000 ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಆದರೆ ಅದು ಟಾಟಾ ಆಯ್ತಾ, ಟಾಟಾ ಇಂಡಿಯಾದು 1 ಬ್ರ್ಯಾಂಡ್ ಆಯ್ತಾ. ಹಾಗೆ ಇದರಲ್ಲಿ ಸುಮಾರು ಗ್ರೂಪ್ ಇದೆ ಆಯ್ತಾ, ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್, ಸ್ಟೀಲು ಸುಮಾರಿದೆ. ಹಾಗೆ ಇದು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರನ್ನು ಬಿಟ್ಟು ಇದು 98+ ಫಾರಿನ್ ಕಂಪನಿನ ಅಕ್ವೈರ್ ಮಾಡಿದ್ದಾರೆ ಆಯ್ತಾ. ಇದೊಂದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತೇವೆ. ಹಾಗೆ ರಿಲಯನ್ಸ್ಗಿಂತ ಇದು 1. ಹೌದು, ಇದು ರಿಲಯನ್ಸ್ ಬೀಟ್ ಮಾಡಿದ್ದು 1 ಕಂಪನಿ ಆಗಿದೆ ಕಂಪನಿ ರಿಲಯನ್ಸ್ ಆಯ್ತಾ. ರಿಲಯನ್ಸ್ ಸುಮಾರು ಕ್ಯಾಟಗರಿಯಲ್ಲಿ ಗ್ರೂಪ್ ಆಗಿದೆ. ಸೊ ಯಾವುದ್ರಲ್ಲಿ ಅಂದರೆ ಎಂಟರ್ಟೈನ್ಮೆಂಟಲ್ಲಿ ನೋಡಿ, ಟೆಕ್ನಾಲಜಿಯಲ್ಲಿ ನೋಡಿ, ಟೆಲಿಕಾಮ್ನಲ್ಲಿ ನೋಡಿ, ಪೆಟ್ರೋಲಿಯಂ ನೋಡಿ, ಎಲ್ಲ ಅವರೇ ಇದ್ದಾರೆ. ಹಾಗೆಯೇ ಫೋರ್ಬ್ಸ್ ಅವರ ಮುಖಾಂತರ ಪ್ರಕಾರ ಇದು ರಿಲಯನ್ಸ್ ಇಂಡಿಯಾದು ಬಿಗ್ಗೆಸ್ಟ್ ಕಂಪನಿ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ನಮಗೆ ಒಳ್ಳೆಯ ಹೆಮ್ಮೆಯ ವಿಷಯ ಅಂತ ಹೇಳ್ತಿದ್ದೇನೆ. ಇದಿಷ್ಟು ನಮ್ಮ ಇಂಡಿಯಾದು ಹೆಮ್ಮೆಯ ಬ್ರ್ಯಾಂಡ್ಗಳು. ನೆಕ್ಸ್ಟ್ ಯಾವುದಂದ್ರೆ ಇಂಡಿಯಾದಲ್ಲಿ ಫೇಮಸ್ ಆಗಿ ಜನರು ಸಹ ಇದು ಇಂಡಿಯನ್ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಇದು ಇಂಡಿಯನ್ ಬ್ರ್ಯಾಂಡ್ಸ್ ಅಲ್ಲ. ಅದು ಯಾವುದಂದ್ರೆ ಫಸ್ಟ್ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಆಯ್ತಾ. ಇದು ಹಿಂದೂಸ್ತಾನ್ ಇದೆ ಅಂತ ಅಂದ್ಕೊಂಡ್ರೆ ಇದು ಭಾರತದ ಕಂಪನಿ ಅಲ್ಲ, ಇದು ಬ್ರಿಟಿಷ್ ಡಚ್ ಕಂಪನಿ ಆಯ್ತಾ. ಹಾಗೆ ಇದು ಬಾಟಾ ಅಂತ, ಬಾಟಾ ನಿಮ್ಗೆ ಗೊತ್ತಿರ್ಬೋದಲ್ಲ, ಚಪ್ಪಲಿ ಶೂಸ್ ಎಲ್ಲ ಬರ್ತದಲ್ಲ, ಅದು ಇಂಡಿಯನ್ ಕಂಪನಿ ಅಲ್ಲ, ಇದು ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪನಿ. ಹಾಗೆ ಸುಮಾರು ಕಂಪನಿ ಇದೆ, ಅದು ಕೋಲ್ಗೇಟ್, ವಿಸ್ಪಾ, ಹಾಗೆ ಬೂಸ್ಟ್ ಇಸ್ ಮೈ ಸೀಕ್ರೆಟ್ ಆಫ್ ಆರ್ ಎನರ್ಜಿ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಆದರೆ ಇದು ಇಂಡಿಯನ್ ಬ್ರ್ಯಾಂಡ್ ಅಲ್ಲ. ಸೊ ಇಷ್ಟೊಂದಾಗ ನಾವು ಇಂಡಿಯನ್ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ವಿ, ಆದರೆ ಇನ್ಫಾರ್ಮೇಷನ್ ಪ್ರಕಾರ ಇದು ಇಂಡಿಯನ್ ಬ್ರ್ಯಾಂಡ್ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಗಾಣಿದ್ರೆ ಬೆಲ್ ಐಕಾನ್ ಅನ್ನು ಮರೆಯುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಸಹ ಮರೀಲಿಕ್ಕೆ ಮರಿಬೇಡಿ.